ಒಂದು ತಿಂಗಳು ಮಗು ಬಾಣಂತಿಯಿಂದ ಹಿಡಿದು ಅಚ್ಚ ಅಚ್ಚಿಯರೇ ಜನಸಂಖ್ಯೆ ಜಾಸ್ತಿ ಅಂದ್ರೂ ಮಕ್ಕಳ ಸಂಖ್ಯೆ ತುಂಬ ಜಾಸ್ತಿ ಇರುವಂಥದ್ದು. ಅಪ್ಪು ಸಮಾಜನ ದಿನ ಸಾವಿರ ಜನ ವೀಕ್ಷಿಸ್ತಾ ಇದ್ದಾರೆ. ಅದಕ್ಕೆ ಬೆಲೆನೆ ಕಟ್ಟಕಾಲಮ್ಮ, ಅವನಿಗೆ ಆ ಬೆಲೆನೆ ಕಟ್ಟಕಾಲ. ಈಗ ಅವನು ಏನಂದ್ರೆ ಇವತ್ತು ಇಲ್ಲಿ ಮಾತ್ರ ಇಡೀ ದೇಶದಲ್ಲಿ ಆ ರೀತಿ ಅವನ್ನ ಕೊಂಡಾಡ್ತಿದ್ದಾರೆ. ಅಂದ್ರೆ ಅಂದ್ರೆ ಅವನ ವ್ಯಕ್ತಿತ್ವ ಅಂತದ್ದು, ಯಾಕಂದ್ರೆ ತಂದೆಗೆ ತಕ್ಕ ಮಗ ಅಂತೀವಲ್ಲ ಆತನ ತಂದೆಗೆ ತಕ್ಕ. ಅಭಿಮಾನಿಗಳು ಹೇಳ್ತಾ ಇದ್ರು ಅಂದ್ರೆ ನಿಮ್ಮ ಮೂವರು ನಟರು ಸಿನಿಮಾ ಮಾಡ್ಬೇಕು ಅಂತ ಆಸೆ ಇತ್ತು ಅಭಿಮಾನಿಗಳಿಗೆ, ಅದು ನಿರಾಸೆ ಆಗೋಗ್ಬಿಡ್ತು ಈಗ ಅಂತ ತುಂಬಾನೇ ದುಃಖಿಸಿದ್ರು. ನಮ್ಗೆ ಅದೇ ನೋವಾಗ್ತಿರೋದು. ಮೊನ್ನೆ ತಾನೇ ಅಣ್ಣನ ಪಿಕ್ಚರ್ ಡೈರೆಕ್ಟರ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಅಲ್ಲೊಂದು ರಿಹರ್ಸಲ್ ಆಯ್ತು ಸಲಗ ಇದ್ರ ಟೈಮಲ್ಲಿ, ಅದು ನೆನ್ಸ್ಕೊಂಡಾಗಲ್ಲೂ ನೋವಾಗುತ್ತೆ. ಯಾವಾಗಿದ್ರೂ ಇವಾಗ ಒಂದು ಪಾಸ್ಟ್ ಒಂದು ತಿಂಗಳಿಂದ ಭಾಳ ತುಂಬನೇ ಒಂದು ಫಂಕ್ಷನ್ಸ್ಗಳ ಜೊತೆಲಿ ಅಟೆಂಡ್ ಮಾಡೋದು ತುಂಬ ಕಷ್ಟ. ಇನ್ನು ಅದಕ್ಕೆ ಅದ್ರ ಬಗ್ಗೆ ಮಾತಾಡೋದು ತುಂಬ ನೋವಾಗುತ್ತೆ. ಶಿವಣ್ಣ, ಒಂದು ಅಪ್ಪುಗೆ ಪದ್ಮಶ್ರೀ ಕೊಡಬೇಕು ಅಂತ ಒಂದು ಅಭಿಮಾನದ ಕೂಗು ಜಾಸ್ತಿ ಆಗ್ತಾ ಇದೆ ಒಂದು ಭಾರತದಲ್ಲಿ. ಪದ್ಮಶ್ರೀ ಎಲ್ಲ ಯಾವ ಶ್ರೀ ಕೊಟ್ಟರು ಏನು, ಅವನು ಅಮರಶ್ರೀ ಅಷ್ಟೇ. ಅದಕ್ಕಿಂತ ದೊಡ್ಡ ವ್ಯಕ್ತಿ ಏನು ಬೇಕಾಗಿಲ್ಲ. ಯಾವತ್ತೂ ಅಮರವಾಗಿರ್ತಾನೆ ಜೀವನ. ಅದಕ್ಕಿಂತ ದೊಡ್ಡ ಇದೇನು ಬೇಕಾಗಿಲ್ಲ. ಪದ್ಮಶ್ರೀ ಕೊಡೋದ್ರಿಂದ, ಪದ್ಮಭೂಷಣ ಕೊಡೋದ್ರಿಂದ ಏನಿಲ್ಲ. ಅದೊಂದು ಟೈಟಲ್ ಅಷ್ಟೇ ಪಕ್ಕದಲ್ಲಿ. ಬಟ್ ಅವನು ಎಲ್ಲರ ಆತ್ಮದಲ್ಲೂ ಅವನು ಶ್ರೀ ಆಗಿರ್ತಾನೆ. ಆ ಶ್ರೀಗಿಂತ ದೊಡ್ಡ ಯಾವ ಶ್ರೀನೂ ಇಲ್ಲ.